ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಮಂಗಳವಾರ ನೆನ್ನೆ ಎಲ್ಲ ಸೋಮವಾರ ಹುರುಳಿಕಾಳು ಮತ್ತು ಉದ್ದಿನ ಕಾಳು ನೆನೆ ಹಾಕಿದೆಯಲ್ಲ, ಚೆನ್ನಾಗಿ ನೆಂದಿತ್ತು. ಅದನ್ನು ನೀಟಾಗಿ ಸೋರ್ ಹಾಕ್ಬಿಡ್ತೀನಿ. ಹುರುಳಿಕಾಳನ್ನ ಮೊಳಕೆ ಕಟ್ಟೋದಕ್ಕೆ ಹಾಕ್ತೀನಿ, ಹಾಗೆ ಉದ್ದಿನ ಕಾಳು ಬೇಯಿಸ್ಕೊ ತಿನ್ನೋದಕ್ಕೆ ಅಂತ. ಸಾಮಾನ್ಯವಾಗಿ ಆವಾಗವಾಗ ಈ ಥರ ಮಾಡೋದ್ರಿಂದ ಸ್ವಲ್ಪ ಸೊಂಟ ಮೂಳೆಗಳಿಗೆಲ್ಲ ತುಂಬ ಒಳ್ಳೆಯದು. ಸೊಂಟ ಮತ್ತು ಕೀಲಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಈ ಮಂಡಿ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ, ಮೈಕೈ ನೋವು ಬರುತ್ತೆ, ಭುಜದ ಕೀಲುಗಳಲ್ಲಿ ನೋವು ಬರುತ್ತೆ ಅಂತ ಹೇಳ್ತಾರಲ್ಲ, ಬೆನ್ನು ನೋವಿಗೆಲ್ಲ ತುಂಬಾ ಒಳ್ಳೆಯದು. ನಿಮಗೇನಾದರೂ ಉದ್ದಿನ ಕಾಳು ಬೇಯಿಸ್ಕೊಂಡು ನಾನು ಹೇಗೆ ರೆಸಿಪಿನ ತೋರಿಸ್ತೀನಿ ಆ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದರೆ, ಅದನ್ನು ಹುರಿದು ಪುಡಿ ಮಾಡಿ ಸಿಪ್ಪೆನೇ ಇರಬೇಕು. ಸಿಪ್ಪೆ ತೆಗೆದಿರೋದು ತಿನ್ನೋದಕ್ಕಿಂತ ಸಿಪ್ಪೆ ತೆಗೆದೇ ಇರೋದು ತಿನ್ನೋದ್ರೆ ತುಂಬ ಒಳ್ಳೆಯದು. ಅದನ್ನು ಹುರಿದು ಪುಡಿ ಮಾಡಿ ಪಾಯಸ ಥರ ಮಾಡಿಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಿಹಿ ಉಂಡೆ ಥರ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು, ಇಲ್ಲ ಅಕ್ಕಿ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಸಿಹಿ ಉಂಡೆ ಥರ, ಲಾಡು ಉಂಡೆ ಥರ ಬರುತ್ತೆ ನೋಡಿ, ಅಥವಾ ಉಂಡೆ ಮಾಡಿಕೊಂಡು ತಂಬಿಟ್ಟು ಥರ ತಿಂದ್ರೂ ಚೆನ್ನಾಗಿರುತ್ತೆ. ಬಟ್ ಬೆಸ್ಟ್ ಆ್ಯಂಡ್ ಬೆಸ್ಟ್ ಅಂತಂದರೆ ನಾನು ಈ ಥರ ಕಾಳುಗಳನ್ನು ಮಾಡ್ಕೊಂಡು ತಿಂತೀನಿ. ನಂಗೆ ಅಷ್ಟೊಂದು ಪಾಯಸನೂ ಇಷ್ಟ ಆಗೋದಿಲ್ಲ, ಉಂಡೆನೂ ಇಷ್ಟ ಆಗೋದಿಲ್ಲ. ಹಾಗಾಗಿ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಸ್ನೇಹಿತರೆ, ನೆನ್ನೆ ವಿಡಿಯೋಗೆ ಕಮೆಂಟ್ ಹಾಕಿದ್ರಿ ಓವರ್ ಆಯಿತು ನಿಮ್ಮದು ಅಂತ. ಖಂಡಿತ ಓವರ್ ಅಲ್ಲ, ಮೋಸ್ಟ್ಲಿ ನಿಮಗೆ ಸಿಟ್ಟು ಬಂದಿದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಜೀವನದಲ್ಲಿ ನಿಮಗೆ ಇವತ್ತು ನಾನು ಓವರಾಗಿ ಮಾತಾಡಿರೋಂಗೆ ಕಂಡ್ರೂ ಮುಂದೆ ಕರೆಕ್ಟಾಗಿರುತ್ತೆ. ಯಾಕೆ ಅಂತಂದರೆ, ಮದುವೆ ಆದ ವಸ್ತ್ರದಲ್ಲಿ ಹೆಣ್ಮಕ್ಳುಗಳು ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಮದುವೆ ಆದ ಬಂದಷ್ಟರಲ್ಲಿ ಪ್ರೀತಿಯಿಂದ ಎಲ್ಲರೂ ಮಾತಾಡಿಸ್ತಾರೆ, ಮನೆಯ ಎಲ್ಲ ವಿಚಾರಗಳನ್ನು ಹೇಳ್ಕೊಳ್ತಾರೆ. ಅದು ತಂದೆ ತಾಯಿ ಆಗಿರ್ಬೋದು ಅಥವಾ ಗುಟ್ಟಿನ ವಿಚಾರಗಳಾಗಿರ್ಬೋದು, ಎಲ್ಲರೂ ನಮ್ಮವರು ಅಂದ್ಕೊಂಡು ನಂಬಿ ಅವರು ಗುಟ್ಟಿನ ಎಲ್ಲ ವಿಚಾರನೂ ಹೇಳ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಪ್ರತಿಯೊಂದೂ ಮನಸ್ವಿಚ್ಚಿ ಎಲ್ಲನೂ ಹೇಳ್ಕೊಳ್ತಾರೆ. ಅದು ಎಲ್ಲ ಸಮಯನೂ ಒಂದೇ ಥರ ಇರೋದಿಲ್ಲ ಅಲ್ವಾ, ಕಾಲನೇ ಬದಲಾಗುತ್ತೆ. ಉರಿತಿರೋ ಸೂರ್ಯನೇ ಸಂಜೆ ಆದ ತಕ್ಷಣ ನಿದ್ರೆ ಮಾಡ್ತಾ ಮಲ್ಕೊಳ್ತಾರೆ ಅಲ್ವಾ. ಅದೇ ಥರನೇ ಎಲ್ಲರ ಮನಸ್ಸು ಒಂದೇ ಥರ ಇರೋದಿಲ್ಲ, ಪರಿಸ್ಥಿತಿಗಳು ಸಂದರ್ಭಗಳು ಒಂದೇ ಥರ ಇರೋದಿಲ್ಲ. ಸಿಟ್ಟು ಮಾಡ್ಕೋಬೋದು, ಕೋಪ ಬರ್ಬೋದು, ಮುಕ್ಕುಮುನ್ಸು ಬರ್ಬೋದು, ದೊಡ್ಡದಾಗಿ ಜಗಳ ಆಗ್ಬೋದು, ಅಥವಾ ಮಾತೇ ಆಡೋದನ್ನು ಬಿಟ್ಬಿಡ್ಬೋದು, ಇಂಥ ಸಂದರ್ಭಗಳು ಬಂದ್ಬಿಡುತ್ತೆ. ಕೆಲವೊಂದು ನಾವು ಆಡೋ ಮಾತುಗಳೇ ಅದಕ್ಕೆ ಕಾರಣಕರ್ತರ ಆಗಿಬಿಟ್ಟಿರುತ್ತೆ. ಆಯಿತಾ, ಹಾಗಾಗಿ ನಾನು ಪ್ರತಿಯೊಂದು ಹೆಣ್ಣುಮಕ್ಳಿಗೆ ನಾನು ಹೇಳೋದು ಅಷ್ಟೇ, ಯಾವುದನ್ನೇ ಆದ್ರೂ ವಸ್ತು ವಸ್ತ್ರಲ್ಲಿ ಯಾರು ಫ್ರೆಂಡ್ ಆಗಿರಲಿ, ಸಂಬಂಧಿಕರೇ ಆಗಿರಲಿ, ಅಥವಾ ನಮಗೆ ಮುಖ್ಯವಾಗಿ ನಮ್ಮ ಅಂದರೆ ತುಂಬ ಹತ್ತಿರದವ್ರು ವಸ್ತಾಗ ನಾವು ಹೋಗಿರ್ತೀವಲ್ಲ ಅಂಥ ಜಾಗಗಳಾಗಿರಲಿ, ಏನನ್ನು ಹಂಚ್ಕೋಬೇಡಿ ಅಂತ ಹೇಳಿದೆ. ಸ್ವಲ್ಪ ಬಾಯಿನ ಬಿಗಿ ಮುಚ್ಕೊಂಡಿದ್ರೆ ಒಳ್ಳೆಯದು ಅಂತ ಹೇಳಿದೆ. ತಪ್ಪೇನಿದೆ ಅದರಲ್ಲಿ, ನಾನೇನೇನೇ ಹೇಳಬಾರ್ದೇನೆ ಹೇಳಿದ್ದೀನ, ನೀವು ಹೀಗೆ ಮಾಡಿ ಹಾಗೆ ಮಾಡಿ, ನಾದ್ನೀರು ಅಂದರೆ ಕೀಳು, ಹತ್ಕೆದಿರು ಅಂದರೆ ಮೇಲು, ಅಥವಾ ಹತ್ಕೆದಿರು ಅಂದರೆ ಕೀಳು, ನಾದ್ನೀರು ಅಂದರೆ ಮೇಲು ಅಂತ ನಾನೇನು ಹೇಳಿದ್ದೀನ ಇಲ್ವಲ್ಲ. ಬಟ್ ನಾನು ಮಾತಾಡೋದೇ ಹೀಗೆ, ನಿಮಗೆ ತಪ್ಪು ಕಂಡು ಬಂದರೆ ನಾನೇನು ಮಾಡೋಕ್ಕಾಗಲ್ಲ. ಎನಿವೇ ಥ್ಯಾಂಕ್ ಯು ಕಮೆಂಟ್ ಹಾಕಿದ್ದಕ್ಕೆ, ಓಕೆನಾ. ಸರಿ, ವಿಡಿಯೋ ಶುರು ಮಾಡೋಣ. ಏಕೆಂದರೆ ಜೀವನದಲ್ಲಿ ಆಗು ಹೋಗುಗಳು ತುಂಬ ಇದೆ ಸ್ನೇಹಿತರೆ. ಪ್ರತಿಯೊಂದು ವಿಚಾರದಲ್ಲೂ ಎಷ್ಟೋ ವಿಚಾರಗಳಿಗೆ ತಂದೆ ತಾಯಿಗಳಿಗೆ ನಮ್ಮ ತಂದೆ ತಾಯಿಗೆ ಕಷ್ಟ ಆಗ್ತಾ ಇದೆ, ಅದಕ್ಕೆ ಚೆನ್ನಾಗಿ ನೋಡ್ಕೋತಾ ಇಲ್ಲ, ಅಪ್ಪ ಅಮ್ಮ ಎಲ್ಲ ನನ್ನ ಪರ್ವ ಮಾತಾಡಲ್ಲ ಅದಕ್ಕೆ ಪರವಾಗಿ ಮಾತಾಡ್ತಾರೆ, ಅದಕ್ಕೆಗೆ ಎದುರುಕೊಳ್ತಾರೆ ಅಂತ ಎಷ್ಟೋ ಜನ ಹೆಣ್ಣುಮಕ್ಳು ಮನಸ್ಸಲ್ಲಿ ಇರುತ್ತೆ. ಅದನ್ನು ನಾನು ಹೇಳೋದು ಒಂದೇ ಸ್ನೇಹಿತರೆ, ಒಂದು ಪಕ್ಷ ನೀವೇನಾದರೂ ನಿಮ್ಮ ಅಪ್ಪ ಅಮ್ಮನಿಗೆ ಸಹಾಯ ಮಾಡೋಕ್ಕೆ ಹೋದಾಗ ಅದಕ್ಕೆ ಆಗಿರೋರು ಇನ್ನೂ ಜಗಳ ಮಾಡ್ಬೋದಲ್ವಾ, ಅಥವಾ ನಿಮ್ಮ ತಂದೆ ತಾಯಿಯಿಂದ ಇದ್ದುದು ದೂರ ಆಗ್ಬೋದಲ್ವಾ. ಅದರ ಬದಲಿಗೆ ಕೂತು ಮಾತಾಡಿ ನಿಮ್ಮ ತಂದೆ ತಾಯಿನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ನಿಮ್ಮ ಅತ್ತಿಗೆನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋ ಹಾಗೆ ಮಾಡಿ. ಅದಕ್ಕೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ನಿಮ್ಮ ತಂದೆ ತಾಯಿ ಆಗಿರಲಿ, ನನ್ನ ತಂದೆ ತಾಯಿ ಆಗಿರಲಿ, ಅಥವಾ ನಾವೇ ಆಗಿರಲಿ, ನಮಗೂ ಮುಂದೊಂದು ದಿನ ವಯಸ್ಸಾಗುತ್ತಲ್ವ, ಆಗ ಇನ್ನೊಬ್ಬರು ಕೈ ಒಡ್ಡೋದು ಬೇಡ ಅಂತ ದೊಡ್ಡವ್ರಿಗೆ ಅಂತಲೇ ಸ್ವಲ್ಪ ಏನೋ ಅಚ್ಚುಪಾಲು ಅಂತ ಇಟ್ಕೊಳ್ತಾ ಇದ್ರು. ಅಲ್ಪ ಸ್ವಲ್ಪ ಆಸ್ತಿನ ನಮ್ಗೆ ಯಾರೂ ನೋಡ್ಕೊಳ್ಳೋರಿಲ್ಲ, ಯಾರು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರಿಗೆ ಈ ಆಸ್ತಿನ ಕೊಡ್ತೀನಿ ಅಂತ ಅವತ್ತಿನ ದಿನದಲ್ಲಿ ಅಚ್ಚುಪಾಲು ಅಂತ ಇಟ್ಕೊಳ್ತಾ ಇದ್ರು, ಇವತ್ತೂ ಇಟ್ಕೊಳ್ತಾರೆ. ಅದೇ ಥರನೇ ಎಲ್ಲನೂ ಕೈ ಗಟ್ಟಿಯಾಗಿರ್ಬೇಕಾದ್ರೆ ಎಲ್ಲನೂ ಖರ್ಚು ಮಾಡಿಕೊಂಡು, ಅಥವಾ ಮಕ್ಳ ಹೆಸರು ಮಾಡಿಬಿಟ್ಟು, ಅಥವಾ ಮಗಳ ಹೆಸರು ಮಾಡೋ, ಅಥವಾ ಇನ್ಯಾವುದೋ ಕಾರಣಾಂತರಗಳಿಂದ ಮಾರಿಕೊಂಡು ಬರೀ ಕೈ ಆದಾಗ ಯಾರೂ ನಮ್ಮನ್ನು ನೋಡ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ಇನ್ನು ತಂದೆ ತಾಯಿ ಅಂತಂದಾಗ ಹೆಣ್ಮಕ್ಳಿಗೆ ಹೊಟ್ಟೆ ಉರಿದೇ ಉರಿಯುತ್ತೆ,
ಅಪ್ಪ ಅಮ್ಮ ನನ್ನ ಪರ್ವ ಮಾತಾಡ್ತಿದ್ರು ಹೊಟ್ಟೆ ಉರಿಯುತ್ತೆ. ಆದರೆ ಏನು ಮಾಡೋಕ್ಕಾಗೋದಿಲ್ಲ. ಸಂದರ್ಭ ಹಂಗಿದ್ದಾಗ ಮಗಳನ್ನ ಅವರು ಮನಸ್ಸಲ್ಲಿ ಪ್ರೀತಿ ಇದ್ರೂ ಸೊಸೆನಾದರೂ ನಮ್ಮನ್ನು ನೋಡ್ಕೊಳ್ಳಿ, ನಮ್ಮ ಕೈಯಲ್ಲಿ ಆಗೋದಿಲ್ಲ, ಅಟ್ಲೀಸ್ಟ್ ನಾವು ಇಂಥ ವಯಸ್ಸಾದಾಗ ನಮಗೊಂದು ತನ್ನ ಬೇಯಿಸೋಕ್ಕಾಗಲಿ ಅಂತಂದ್ಬಿಟ್ಟು ನಿಮ್ಮ ವಿರುದ್ಧ ಮಾತಾಡ್ಬೋದೇನು, ಅದೊಂದು ರೀಸನ್ ಇರುತ್ತೆ. ಜೊತೆಗೆ ನಿಮ್ಮ ಬಗ್ಗೆ ನಿಮ್ಮ ಮತ್ತೆಗೆ ಯಾರಾದರೂ ಹೊರಗಿನವರು ಫಿಟ್ಟಿಂಗ್ ಇಟ್ಟಿರ್ಬೋದು. ಯಾಕೆಂದರೆ ಎಷ್ಟೋ ಸಂಬಂಧಗಳು ನಾವು ಜಗಳ ಆಡಿ ಕಿತ್ತೋಗಿರೋದಿಲ್ಲ, ಈ ಹೊರಗಿನವರು ಬಂದು ಬತ್ತಿ ಇಡ್ತಾರಲ್ಲ ನೋಡಿ, ಅದೇ ಕಾರಣಕ್ಕೆ ಸಂಬಂಧಗಳು ತುಂಬ ಬೇಗ ದೂರ ಆಗುತ್ತೆ, ಇನ್ನೆಂದಿಗೂ ರಿಪೇರಿನೇ ಮಾಡೋಕ್ಕಾಗಲ್ಲ ಅಂತ ಸಂದರ್ಭ ಬಂದ್ಬಿಡುತ್ತೆ. ಹಾಗಾಗಿ ಹೇಳ್ತಾ ಇರೋದು. ಹಾಗೆಯೇ ನಾನು ನಿನ್ನೆ ಹೇಳಿದೆ, ಕಾರಣ ಏನಂತಂದರೆ ಇವತ್ತು ದಿನದಲ್ಲಿ ಯಾರೇ ಆದ್ರೂ ಈಗ ಒಂದು ಹೊಸ ಪರಿಚಯ ಆಯಿತು ಅಂತಂದರೆ ಕರ್ಕೊಂಡೋಗಿ ನಮ್ಮ ಮದುವೆ ಆಲ್ಬಮ್ ತೋರಿಸೋದು, ಅಂದರೆ ಪರಿಚಯ ಆಯಿತು, ಹೊಸ ಪರಿಚಯ ಆಯಿತು, ಸ್ವಲ್ಪ ಅವ್ರಿಗೂ ನಮಗೂ ಫ್ರೆಂಡ್ಶಿಪ್ ಬೆಳೀತು, ಅಥವಾ ಅವ್ರಿಗೂ ನಮಗೂ ಓಕೆ ಓಕೆ ಅನ್ನಿಸ್ತು, ಪರವಾಗಿಲ್ಲ ಅನ್ನಿಸ್ತು, ಒಳ್ಳೆಯವ್ರು ಇದ್ದಾರೆ ಅನ್ನಿಸ್ತು, ನಂಬಿಕೆ ಬಂತು ಅಂತಂದ ತಕ್ಷಣವೇ ನನ್ನ ಹತ್ರ ಇಷ್ಟು ಸೀರೆ ಇದೆ, ನನ್ನ ಹತ್ರ ಇಷ್ಟು ಒಡವೆಗಳಿದ್ದಾವೆ, ನನ್ನ ಮದುವೆ ಆಲ್ಬಮ್ ಇದು, ನನ್ನ ಮಕ್ಕಳದು ಇದು, ಇವ್ರು ನಮ್ಮ ಅತ್ತೆ, ನಮ್ಮ ಮಾವ, ಆ ಥರ ಈ ಥರ, ನಮ್ಮ ನಾದಿನಿ ಬಗ್ಗೆ ಒಂದಷ್ಟು ಮಾತುಕತೆಗಳು, ಅತ್ತೆ ಬಗ್ಗೆ ಅಷ್ಟೊಂದು ಮಾತುಕತೆಗಳು, ಅದು ನೆಗೆಟಿವ್ ಆಗಿ ಆಗಿರ್ಬೋದು, ಪಾಸಿಟಿವ್ ಆಗಿ ಆಗಿರ್ಬೋದು, ಈ ಥರ ಎಲ್ಲ ನೀವು ಮಾತುಕತೆಗಳನ್ನು ಆಡಿದಾಗ ನಮ್ಮ ವೀಕ್ನೆಸ್ ನಾವು ಇನ್ನೊಬ್ರಿಗೆ ಬಿಟ್ಕೊಂಡಂಗೆ ಆಗುತ್ತೆ. ಆಯಿತಾ, ಅದು ಹೊರಗಿನವರಾಗಲಿ ಒಳಗಿರನವರಾಗಲಿ, ಅದೇ ನಮಗೆ ಮುಂದಕ್ಕೆ ಶತ್ರು ಆಗೋದಕ್ಕೆ ಆ ನಮ್ಮ ಮಾತೆ ಕಾರಣ ಆಗುತ್ತೆ, ನಮ್ಮ ಮಾತೆ ನಮಗೆ ಶತ್ರುಗಳಾಗುತ್ತೆ. ಅದಕ್ಕೇ ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳು ಮದುವೆ ಆದ ವಸ್ತ್ರದಲ್ಲಿ ಎಲ್ಲರನ್ನು ಅರ್ಥ ಮಾಡ್ಕೊಳೋಕ್ಕೂ ಮುಂಚೆನೆ ಯಾವುದನ್ನು ಹೇಳ್ಕೊಳಕ್ಕೆ ಹೋಗ್ಬೇಡಿ, ಯಾವುದನ್ನು ಕೇಳೋದಕ್ಕೆ ಹೋಗ್ಬೇಡಿ. ಏನೂ ಎಷ್ಟು ಸಾಧ್ಯ ಒಬ್ಬರನ್ನ ಅರ್ಥ ಮಾಡ್ಕೊಳಕ್ಕಾಗುತ್ತೋ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದು. ಅರ್ಥ ಆಯ್ತಾ? ಯಾವುದೇ ತಂದೆ ತಾಯಿಗಳಾದ್ರೂ ಅಷ್ಟೇ, ಹಿಂದಿಗೂ ಅಷ್ಟೇ, ಮುಂದಕ್ಕೂ ಅಷ್ಟೇ, ದಯವಿಟ್ಟು ನಿಮ್ಮದೇ ಆದ ಪ್ರಾಪರ್ಟಿನಲ್ಲಿ ಮಕ್ಕಳಿಗೆ ಓದಿಸಿರ್ತೀರ, ಅವ್ರಿಗೆ ಒಂದು ಎಜುಕೇಷನ್ ಕೊಡಿಸಿರ್ತೀರ, ಒಂದು ಕೆಲಸ ಅಂತ ಕೊಡಿಸಿರ್ತೀರ, ಅವ್ರ ಮದುವೆ ಮಾಡಿ ಒಂದು ಸಂಸಾರ ಅಂತ ಕಟ್ಕೊಟ್ಟಿರ್ತೀರ, ಆದರೆ ನಿಮಗೆ ಅಂತ ಕೊನೆಗಾಲದಲ್ಲಿ ಯಾರಿರ್ತಾರೆ? ನೀವು ಸಂಪಾದನೆ ಮಾಡಿರೋ ಆಸ್ತಿ, ನೀವು ನಂಬಿರೋ ಆಸ್ತಿಯೇ ನಿಮ್ಮ ಕೈ ಹಿಡಿಯಬೇಕು ಹೊರತು ಅವ್ರು ಯಾರೂ ಬರೋದಿಲ್ಲ. ಕೆಲವೊಂದು ಸಲ ಅತ್ತೆ ಮಾವನೇ ದೇವರು ಅಂತ ನೋಡ್ಕೊಳ್ಳೋರು ಇರ್ತಾರೆ. ಇವತ್ತಿನ ದಿನದಲ್ಲಿ ಅತ್ತೆನ ಸೊಸೆ ಅರ್ಥ ಮಾಡ್ಕೊಳ್ಳೋದು, ಅತ್ತೆ ಮಾವನ ಸೊಸೆ ಅರ್ಥ ಮಾಡಿಕೊಂಡು ಅವ್ರಿಗೆ ಏನು ಬೇಕು ಬೇಡಗಳನ್ನು ಕೊಟ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಹೋಗೋರು ಇದ್ದಾರೆ. ಇನ್ನು ಕೆಲವರು ಏನಾದ್ರು ಒಂದು ಮಾತು ಬಂತು ಹೋಯ್ತು ಅಂದ್ರೆ ಅಯ್ಯೋ ಅಂದ್ರೆ ಅನ್ಕೊಳ್ತಾರೆ, ಬಿಡು ನಮ್ಮ ಅಪ್ಪ ಇದ್ರೆ ಅನ್ಕೊಳ್ತಿರ್ಲಿಲ್ವ ಅನ್ಕೋಬೋದು, ಅಥವಾ ಅಯ್ಯೋ ಬಿಡು ಅಂದ್ರೆ ಅನ್ಕೊಳ್ತಾರೆ, ಅದು ಯಾವಾಗಲೂ ಇದ್ದಿದ್ದು ಅನ್ಕೊಂಡು ಅದನ್ನು ಬಿಟ್ಟಾಕ್ಬಿಟ್ಟು ಅವ್ರು ಮುಂದೆ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಮುಂದೆ ಅವ್ರನ್ನ ಅವ್ರಿಗೆ ಏನು ಬೇಕು ಕರ್ತವ್ಯಗಳನ್ನು ಮಾಡೋರು ಇದ್ದಾರೆ. ಇನ್ನು ಕೆಲವರು ಆ ಸಣ್ಣ ಪುಟ್ಟ ಮಾತನ್ನೇ ದೊಡ್ಡದು ಮಾಡಿಕೊಂಡು ಜಗಳಕ್ಕೆ ಅದನ್ನು ಮಾಡಿಕೊಳ್ಳೋದು ಉಂಟು. ಹಾಗಾಗಿ ನಾನು ಹೇಳ್ತಿರೋದು ಸಾಧ್ಯವಾದಷ್ಟು ಬಾಯಿನ ಕಡಿಮೆ ಮಾಡಿ ಅಂತ ಹೇಳಿದೆ ಹೊರತು ಬೇರೆ ಇನ್ನೇನು ಅಲ್ಲ. ಹಾಗೆಯೇ ಹೆಣ್ಮಕ್ಳಲ್ಲಿ ಏನಂತಂದರೆ ತಂದೆ ಮನೆಯಲ್ಲಿ ಯಾವತ್ತೂ ಅತ್ತಿಗೆ ಆಗಿರೋರು ನಿಮ್ಮನ್ನು ನೀವು ಸರಿ ಇಲ್ಲ, ನಿಮ್ಮದೇ ತಪ್ಪು ಅಂತ ನಿಮ್ಮ ತಾಯಿ ತಂದೆ ಯಾವತ್ತು ಅಂತಿರೋ ಖಂಡಿತವಾಗ್ಲೂ ನಿಮ್ಮ ತವರ ಮನೆಯಲ್ಲಿ ಒಳ್ಳೇದಾಗಲಿ ಅಂತ ತವರ ಮನೆಗೆ ಒಂದು ನಿಮ್ಮ ಒಂದು ಪ್ರೀತಿ ಒಂದು ಆಶೀರ್ವಾದ ಅವ್ರ ಮೇಲೆ ಇರಲಿ. ಆದರೆ ನಮ್ಮ ತಂದೆ ಮನೇಲಿ ಕರೀತಾ ಇಲ್ಲ, ನಮ್ಮ ಅಪ್ಪ ಅಮ್ಮನನ್ನು ಕರೀತಾ ಇಲ್ಲ ಅಂದರೆ ಮೇಲೆ ಮೂಲ ಉದ್ದೇಶ ಏನೋ ಬೇರೆ ಇರುತ್ತೆ. ಅಥವಾ ನಿಮ್ಮ ಬಗ್ಗೆ ಏನಾದರೂ ಕೆಟ್ಟ ಮಾತಾಡಿರ್ಬೋದಲ್ಲ ಬೇರೆಯವರು, ಅಥವಾ ನಿಮ್ಮ ಮಗಳು ಮಗಳನ್ನ ಏನಾದ್ರು ಮಾತಾಡ್ಸಿದ್ರೆ ನಿಮ್ಮ ಮಗಳ ಮನೆಗೆ ಹೋಗಿ ಸೇರ್ಕೊಳ್ಳಿ ನಮ್ಮನ್ನು ಮಾತಾಡ್ಸಿದ್ರೆ ಅಲ್ಲಿ ಬರಲೇಬೇಡಿ ಅಂತ ಹೇಳಿರ್ಬೋದಲ್ವಾ. ಈ ರೀತಿ ಎಲ್ಲ ಕಾರಣಗಳು ಇರುತ್ತೆ. ಹಾಗಾಗಿ ತಂದೆ ತಾಯಿನ ಮಾತಾಡಿಸ್ತಿಲ್ಲ, ನಾನು ಅವ್ರಿಗೆ ಹೆಲ್ಪ್ ಮಾಡ್ಬೋದ ಅಂತಂದರೆ ನಿಮ್ಮ ಮನೆಯಲ್ಲೂ ಅತ್ತೆ ಮಾವ ಇದ್ದಾರೆ, ನಿಮ್ಮ ಮನೆಯಲ್ಲೂ ಗಂಡ ಇದ್ದಾರೆ, ಅವ್ರನ್ನ ಕೇಳಿ ಅವ್ರ ಒಪ್ಪಿಗೆ ತಗೊಂಡು ಖಂಡಿತ ನಿಮ್ಮ ತಂದೆ ತಾಯಿಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಇಲ್ಲ ನೀನು ನಿಮ್ಮ ತಂದೆ ತಾಯಿ ಮಾಡೋದೇ ಆದರೆ ನಮ್ಮ ಮನೇಲೇ ಇರಬೇಡ ಅಂತ ನಿಮ್ಮ ಗಂಡನೂ ಅದೇ ದಾರಿನ ಹಿಡಿದ್ರೆ ಮಾತ್ರ ಖಂಡಿತ ಸಹಾಯ ಮಾಡಿಬಿಟ್ಟು ನೀವು ನಿಮ್ಮ ಸಂಸಾರವನ್ನು ಹಾಳು ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ. ಯಾರಿಗೆ ಆದ್ರೂ ಹೇಳೋದು, ಈಗಿನವರಿಗೆ ಆಗಲಿ ಮುಂದಕ್ಕೆ ಆಗಲಿ, ಒಂದು ಸಲ ಅಲ್ಲ 10 ಸಲ ಹೇಳ್ತೀನಿ, ನಿಮ್ಮ ಜೀವನಕ್ಕೆ ಬೇಕಾದಷ್ಟನ್ನು ನೀವು ಸಂಪಾದನೆ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದೆ ಯಾರು ಯಾರಿಗೂ ಆಗೋದಿಲ್ಲ. ಕೊನೆಗಾಲದಲ್ಲಿ ನಾವು ಒಬ್ಬರನ್ನ ನಮ್ಮ ಕೆಲಸಕ್ಕೆ ಅಂತ ನಾವು ಇಟ್ಕೊಂಡು ಒಂದು ತನ್ನ ಮಾಡ್ಕೊಂಡು ತಿನ್ಬೋದು, ನಮ್ಮ ಕಷ್ಟ ಸುಖಕ್ಕೆ ಅಟ್ಲೀಸ್ಟ್ ನಮ್ಮ ಮೆಡಿಸಿನ್ಗಾದ್ರೂ ಒಂದು ಸ್ವಲ್ಪ ಸ್ವಲ್ಪ ದುಡ್ಡು ಬೇಕೇ ಬೇಕು ನಮಗೆ ಅಂತ ಒಂದು ಇಷ್ಟಗಳು ಏನಾದರೂ ಇರಲೇಬೇಕಾಗುತ್ತೆ ಪ್ರಾಪರ್ಟಿ ಅಂತ ಖಂಡಿತವಾಗ್ಲೂ, ಇದಂತೂ ಸತ್ಯ. ಹಾಗಾಗಿ ಯಾವಾಗಲೂ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಸಂಪಾದನೆ ಅಂತ ಮಾಡಿದಾಗ ಇನ್ನೊಬ್ರಿಗೆ ಕೈ ಒಡ್ದೇ ಇರೋ ಹಾಗೆ ನಿಮ್ಮನ್ನು ನೀವು ನೋಡಿಕೊಂಡು ನಿಮಗೋಸ್ಕರ ನೀವು ಸ್ವಾರ್ಥಿಗಳಾಗಿ ಖಂಡಿತವಾಗ್ಲೂ. ಯಾಕೆಂದರೆ ಮಕ್ಕಳಿಗೆ ಅಯ್ಯೋ ಮಕ್ಳಿಗೆ ಅನ್ಯಾಯ ಮಾಡ್ದಂಗೆ ಆಗಲ್ವಾ ಅಂತ ನೀವು ಅನ್ಕೋಬೋದು. ಮಕ್ಳಿಗೆ ಹೇಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ? ಪ್ರೀತಿ ಕೊಟ್ಟಿರ್ತೀರಾ, ವಿಶ್ವಾಸ ಕೊಟ್ಟಿರ್ತೀರಾ, ಓದಿಸಿರ್ತೀರಾ, ಜೀವನದಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ದಾರಿ ತೋರಿಸಿರ್ತೀರಾ, ಮದುವೆ ಮಾಡಿರ್ತೀರಾ, ಅವ್ರಿಗೂ ಭಾಳ ಸಂಗಾತಿ ಬಂದಿರುತ್ತೆ, ಅವ್ರಿಗೆ ಹಿಂಗೆ ಮೋಸ ಮಾಡ್ದಂಗಾಗುತ್ತೆ. ಇವತ್ತು ನಿಮ್ಮನ್ನು ನೋಡಿ ಅವರು ಕಲಿಬೇಕು,
ನಮ್ಮಪ್ಪ ನೋಡು ನನಗೆ, ನಾನು ಈ ಥರ ಮಾಡಿದ್ದಕ್ಕೆ ನಮ್ಮಪ್ಪ ನನ್ನ ಆಸ್ತಿನ ಅವನೇ ಇಟ್ಕೊಂಡು ಕೊನೆಗಾಲದಲ್ಲಿ ನೋಡು ಅವನು ಬೇಕಾಗುತ್ತೆ ಅಂತ ಈ ಥರ ಆಯಿತು ಅಂತ ಅವನು ಬುದ್ಧಿ ಕಲಿಬೇಕಾಗುತ್ತೆ. ಹಾಗಾಗಿ ಹೇಳ್ತಿರೋದು, ಆಸ್ತಿಯನ್ನು ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಮಕ್ಕಳಿಗೆ ಹಂಚಿಕೊಡಬೇಡಿ. ಮಕ್ಕಳಿಗೆ ಏನು ಕೊಡ್ತಿರೋ ಅಷ್ಟೇ ಪ್ರಾಪರ್ಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಾಪರ್ಟಿ ನಿಮ್ಮ ಹತ್ರ ಇದ್ದರೆ ನಿಮಗೂ ಸೇಫ್ಟಿ, ನಿಮ್ಮನ್ನು ನೋಡ್ಕೊಳ್ಳೋದಕ್ಕೂ ಅಥವಾ ನಿಮ್ಮ ಕಷ್ಟ ಸುಖಕ್ಕೆ ಅದು ಆಗುತ್ತೆ ಅಂತಲೇ ಹೇಳ್ತೀನಿ. ಯಾವುದೇ ಆದ್ರೂ ಅಷ್ಟೇ, ಬಂಧು ಬಳಗದ ಹತ್ರ ಏನೇ ವಿಚಾರವಾಗಿರಲಿ, ಪ್ರಾಪರ್ಟಿ ವಿಚಾರ ಆಗಿರಲಿ, ಅಣ್ಣ ತಮ್ಮದಿರಿ ವಿಚಾರ ಆಗಿರಲಿ, ಅಕ್ಕ ತಂಗಿರಿ ವಿಚಾರವಾಗಿರಲಿ, ಖಂಡಿತವಾಗ್ಲಿ ಹೇಳ್ಕೊಳ್ಳೋಕೆ ಹೋಗಬೇಡಿ. ಅತ್ತೆ ಮಾವನ ಮನೇಲಂತೂ ಕಂಪಲ್ಸರಿಯಾಗಿ ಹೇಳ್ಕೊಳ್ಳೋಕೆ ಹೋಗಬೇಡಿ. ಹೆಣ್ಮಕ್ಳು ಕೆಲವೊಂದು ತಪ್ಪು, ಮದುವೆ ಆದ ದೋಸ್ತರು ಬರದಲ್ಲಿ ಅಥವಾ ಪ್ರೀತಿ ತೋರಿಸೋರು, ಈಗ ಯಾರೋ ಒಬ್ಬರು ಪರಿಚಯ ಆಯಿತು ಅಂದ ತಕ್ಷಣ ಹೋಗಿದ್ದು ಬಂದು ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ, ಯಾವ ಊರು ನಿಮ್ದು, ಯಾವ ಊರು ನಮ್ಮದು, ಅಲ್ಲಿ ಇರೋದು, ನಿಮ್ಮ ಗಂಡ ಏನು ಕೆಲಸ ಮಾಡ್ತಾರೆ, ನಿಮ್ಮ ಗಂಡ ಏನು ಕೆಲಸ ಮಾಡ್ತಾರೆ, ಬನ್ನಿ ತಿಂಡಿ ತಿನ್ಕೊಂಡೋಗಿ, ಕಾಫಿ ಕುಡ್ಕೊಂಡೋಗಿ ಅಂದ್ಬಿಟ್ಟು ಏನೋ ಒಂದು ಕರೆದು ಉಪಚಾರ ಮಾಡಿದ ತಕ್ಷಣ ಕರ್ಕೊಂಡ್ಬಿಡ್ತೀವಿ. ಖಂಡಿತ ತಪ್ಪು ಕೆಲಸ ಮಾಡಬೇಡಿ. ಯಾರ್ಯಾರ ಮನಸ್ಸಲ್ಲಿ ಹೇಗೇಗಿರುತ್ತೋ ಗೊತ್ತಿಲ್ಲ. ಇವತ್ತು ನಮ್ಮ ಹತ್ರ ಚೆನ್ನಾಗಿ ಮಾತಾಡೋರು ನಾಳೆಗಿನ ಬೆನ್ನಿಂದೆ ಚೂರಿ ಹಾಕ್ಬೋದಲ್ವಾ? ಯಾವ ರೇಂಜಿಗೆ ಅಂತಂದರೆ, ನಮ್ಮ ಪರಿಚಯ ಇರೋರ ಹತ್ರನೇ, ನಮಗೆ ಗೊತ್ತಿರೋರ ಹತ್ರನೇ ಮಾತಾಡಿ ನಾಳೆ ದಿವಸ ಇಂಥವಳು ಹಿಂಗಂದು ಅಂತ ಬೆರಳು ಮಾಡಿ ತೋರಿಸ್ಬೋದಲ್ವಾ? ಅಥವಾ ನಮ್ಮ ಗುಟ್ಟುಗಳನ್ನು ತಿಳ್ಕೊಂಡು ಅಥವಾ ನಮ್ಮ ವೀಕ್ನೆಸ್ನ ತಿಳ್ಕೊಂಡು ನಮ್ಮ ಹತ್ರನೇ ಅವರು ನಮ್ಮ ತಲೆ ಮೇಲೆ ಕೂತ್ಕೊಂಡು ನಮಗೆ ಒಂದು ರೀತಿ ಬ್ಲ್ಯಾಕ್ ಮೇಲ್ ರೀತಿ, ಈಗ ನಮ್ಮ ಗುಟ್ಟುಗಳನ್ನ ತಿಳ್ಕೊಂಡು ಸಾಲ ಕೊಡು, ನನಗೆ ಸಾಲ ಕೊಡಲಿಲ್ಲ ಅಂತಂದರೆ ನಿನ್ನ ಎಲ್ಲ ವಿಚಾರ ನಮ್ಮ ಊರವ್ರಿಗೆಲ್ಲ ಒಪ್ಪಿಸೋದು, ಅಥವಾ ಅಕ್ಕಪಕ್ಕದವ್ರಿಗೆಲ್ಲ ಇವಳು ಸರಿ ಇಲ್ಲ, ಇವಳು ಈ ಥರ ಅಂದು, ನನ್ನ ಜೊತೆನೇ ಹೇಳಿದ್ಲು, ನನ್ನ ಹತ್ರನೇ ಮಾತಾಡಿದ್ಲು, ಇವಳು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹಬ್ಸೋದು, ಅಕ್ಕಪಕ್ಕದವ್ರನ್ನ ನಿಷ್ಠುರ ಮಾಡೋದು, ಹಿಂಗೆಲ್ಲ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ಯಾರನ್ನು ನಂಬಕ್ಕೆ ಹೋಗಬೇಡಿ ಅಂತ. ಆಯಿತಾ? ಹುಷಾರಾಗಿರಿ ಪ್ರತಿಯೊಂದು ವಿಚಾರದಲ್ಲಿ. ಹೆಣ್ಮಕ್ಳು ಎಷ್ಟು ಹುಷಾರು ತಪ್ಪಿದ್ರೂ ಹುಷಾರಾಗಿದ್ದರೂ ಸಾಲಲ್ಲ. ಹಾಗಾದ್ರೆ ನಾವು ಮಾತಾಡೋದೇ ಬೇಡ ಮನುಷ್ಯರ ಹತ್ರ ಅಂತಂದರೆ ಮಾತಾಡ್ಬೋದಲ್ಲ. ಯಾಕೆ ಬೇರೆಯವ್ರ ವಿರುದ್ಧವಾಗಿ ಯಾಕೆ ಮಾತಾಡಬೇಕು? ನಮ್ಮ ವೀಕ್ನೆಸ್ಗಳನ್ನ ಯಾಕೆ ಬಿಟ್ಕೊಡ್ಬೇಕು? ನಮ್ಮ ಮನೆಯಲ್ಲಿ ಸರಿ ಇಲ್ಲ, ನನ್ನ ಗಂಡನಾಗಿರಲಿ, ಅತ್ತೆ ಮಾವ ಆಗಿರಲಿ, ಅದಕ್ಕೆ ನಾದಿನೀರಾಗಿರಲಿ, ಅಥವಾ ತಂದೆ ತಾಯಿಗಳನ್ನು ಸರಿ ಇಲ್ಲ ಅಂತ ಯಾಕೆ ನಮ್ಮ ಮನೆ ವೀಕ್ನೆಸ್ನ ಬಿಟ್ಕೊಡ್ಬೇಕು? ಖಂಡಿತ ಬಿಟ್ಕೊಡೋದು ದೊಡ್ಡ ತಪ್ಪು. ಇಂದಲ್ಲ ನಾಳೆ ಅದು ನಮಗೆ ಮುಳ್ಳಾಗುತ್ತೆ ಅಂತಲೇ ಹೇಳ್ತೀನಿ. ಜೀವನದಲ್ಲಿ ಒಳ್ಳೆಯದೋ ಕೆಟ್ಟದ್ದೋ ನನಗೆ ಗೊತ್ತಿಲ್ಲ, ನನಗೆ ತಿಳಿದಿರೋ ಅಷ್ಟು ನಾನು ಮಾತಾಡ್ತಾ ಇದ್ದೀನಿ. ಇದನ್ನು ಓವರ್ ಆಯಿತು ಅಂತ ತಿಳ್ಕೊತಿರೋ, ಅತಿ ಆಯಿತು ಅಂತ ತಿಳ್ಕೊಳ್ತಿರೋ, ನಿಂದಿದ್ದು ಇದೇ ಕತೆ ಅಂತ ತಿಳ್ಕೊತಿರೋ ನನಗೆ ಗೊತ್ತಿಲ್ಲ. ಇರೋ ವಿಚಾರನ ನಾನು ಹೇಳ್ತಾ ಇದ್ದೀನಿ. ಇಷ್ಟ ಇರೋರು ಖಂಡಿತ ನನ್ನ ವಿಡಿಯೋನ ಕೇಳಿಸ್ಕೊಳ್ಳಿ ನೋಡಿ. ಇಷ್ಟ ಇಲ್ಲದೇದವರು ಕಮೆಂಟ್ ಹಾಕ್ತೀರಾ, ಅದಕ್ಕೆ ಹಾಕಿ. ನನಗಿನ ಅದಕ್ಕೇನು ಬೇಜಾರಿಲ್ಲ. ಓ ಹೌದಾ ಅಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ. ನನ್ನ ಹಾಗೆ ಅದಕ್ಕಿಂತ ಹೆಚ್ಚಾಗತ್ತೆ, ಹೌದು ನನಗೇನೆ ಏನು ಇವಾಗ ಅಂತೀನಿ ಅಷ್ಟೇ ಹೊರತು, ಇನ್ನು ಅದಕ್ಕಿಂತ ಹೆಚ್ಚಾಗಿ ತುಂಬ ಮನಸ್ಸು ಕೆಡಿಸ್ಕೊಂಡು ಹಿಂಗೆ ಅಂದ್ಬಿಟ್ರಲ್ಲಪ್ಪ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಅಂತ ನಮ್ಮ ಹತ್ರನೇ ನಾವು ಕೂತ್ಕೊಳ್ಳೋದಿಲ್ಲ. ಯಾಕೆಂದರೆ ಆ ಕ್ಯಾಟಗರಿನ ಸೇರಿಲ್ಲ ಬಿಡಿ. ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಸ್ವಲ್ಪ ದಿನ ಲಾಗೇ ಮಾಡೋಕ್ಕಾಗದೆ ತುಂಬ ಮನಸ್ಸು ಬೇಜಾರಾಗೋಯ್ತು ಅಂದ್ಕೊಂಡು ಕೊರ್ಕೊಂಡು ಕೂತ್ಕೊಟ್ಟೆ ಕ್ಯಾಟಗರಿ ಅಂತೂ ನಂದಲ್ವೇ ಅಲ್ಲ. ಏನೇ ಹಾಕ ಹೌದಾ ಹಂಗೆ ಹೌದಾ ನಾನು ಹಂಗೆ ಏನು ಇವಾಗ ಅಂತ ಅಂತೀನಿ. ಆ ಥರ ಯಾರೇನೇ ಕಮೆಂಟ್ ಹಾಕೋದು ಅಷ್ಟೇ. ಎಷ್ಟೋ ಜನ ಕಮೆಂಟ್ ಹಾಕಿದ್ದೀರಾ, ಅದಕ್ಕೆ ನನ್ನಿಂದ ಒಂದು ಉತ್ತರ ಕೊಟ್ಟಿದ್ದೀನಿ. ಹಾಗೆಯೇ ನನ್ನ ಮಗಳು ಚೆನ್ನಾಗಿ ಓದ್ತಾಳೆ, ಎಕ್ಸಾಮಲ್ಲಿ ಕಮ್ಮಿ ಮಾರ್ಕ್ಸ್ ತಗೋತಾಳೆ, ಏನು ಮಾಡಬೇಕು ಅಂದಾಗ ಎಕ್ಸಾಮಲ್ಲಿ ಒಂದು ಭಯ ಅಂತ ಇರುತ್ತೆ. ದಯವಿಟ್ಟು ಮಕ್ಕಳನ್ನ ಹಾಸ್ಟೆಲ್ಲು ಸೇರಿಸಿದ್ಮೇಲೆ ಪದೇ ಪದೇ ಒತ್ತಿ ಒತ್ತಿ ಓದು ಓದು ಅನ್ಬೇಡಿ. ಓದೋದಕ್ಕೆ ಏನು ಬೇಕು, ಯಾವುದರಲ್ಲಿ ಅದು ವೀಕ್ನೆಸ್ ಇದ್ದಾಳೆ, ಯಾವುದರಲ್ಲಿ ಭಯ ಇದೆ, ಯಾವುದ್ರಲ್ಲಿ ತಲೆಗೆ ಹೋಗ್ತಾ ಇಲ್ಲ, ಯಾವುದರಲ್ಲಿ ಅದು ಓದಿದ್ರೂ ಯಾವುದ್ರಲ್ಲಿ ಮರ್ತೋಗುತ್ತೆ, ಯಾವ ಸಬ್ಜೆಕ್ಟಲ್ಲಿ ಮರ್ತೋಗುತ್ತೆ, ಈ ವಿಚಾರವನ್ನು ತಿಳ್ಕೊಂಡು ಖಂಡಿತ ಮಗಳಿಗೆ ಖಂಡಿತ ಸಹಾಯ ಮಾಡಿ. ಪದೇ ಪದೇ ಓದು, ನೀ ಸರಿಯಾಗಿ ಓದಿಲ್ಲ, ಮೊಬೈಲ್ ಇಟ್ಕೊಂಡಿರ್ತೀಯ, ಫ್ರೆಂಡ್ ಹತ್ರ ಮಾತಾಡ್ತಿದ್ಯಾ, ಇಷ್ಟು ತನಕ ಏನು ಮಾಡ್ತಿದ್ಯ ಅಂತ ಫೋನ್ ಮಾಡಿ. ಈಗ ಹಾಸ್ಟೆಲಲ್ಲೇ ಓದ್ತಾ ಇರಲಿ, ಮನೆಯಲ್ಲೇ ಇರಲಿ, ಫೋನ್ ಮಾಡಿ ಅಥವಾ ಬೈಯೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ಮೂಲ ಹುಡುಕಿ, ಕಾರಣ ಏನು ಅಂತ ಹುಡುಕಿ. ಮಾಸ್ಟ್ರು ಪಾಠ ಮಾಡ್ತಿರೋ ತಲೆ ಒಳಗಡೆ ಹೋಗ್ತಾ ಇಲ್ವಾ, ಅವಳಿಗೆ ಆ ಪಾಠ ಮಾಡ್ತಾ ಇರ್ಬೇಕಾದ್ರೆ ಆ ಮೆಥಡ್ ಸರಿಯಾಗಿ ತಿಳಿತಾ ಇಲ್ವಾ, ಅದನ್ನು ಅರ್ಥ ಮಾಡಿಕೊಂಡು ಆ ಮಗುಗೆ ಏನು ಬೇಕೋ ವ್ಯವಸ್ಥೆ ಮಾಡಿದ್ರೆ ಖಂಡಿತವಾಗ್ಲು ಮಗಳು ಮಾರ್ಕ್ಸ್ನ ಚೆನ್ನಾಗಿ ತೆಗಿತಾಳೆ. ಕೆಲವು ಮಕ್ಕಳು 8th, 9th, 10th ತನಕನೂ ಡಲ್ಲೇ ಇರುತ್ತವೆ. 10th ನಿಜವಾಗ್ಲೂ 10th ಒಂದು 3-4 ಸರಿ ಕಟ್ಟು ಪಾಸ್ ಮಾಡ್ಕೊಂಡಿರ್ತಾರೆ. ಮುಂದೆ ನೋಡಿ ಅವ್ರಿಗೆ ಜಾಕ್ ಪಾಟ್, ಎಲ್ಲ ಥರಲ್ಲೂ ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಸೇರಿಕೊಂಡು ಈ ಚೆನ್ನಾಗಿ ಹೈಯೆಸ್ಟ್ ಬಂದಿರ್ತಾರೆ ನೋಡಿ. ಫಸ್ಟಿಂದನೂ ಒಳ್ಳೆ ಮಾರ್ಕ್ಸ್ ತೊಗೊಂಡು ರ್ಯಾಂಕಿಂಗ್ ಬಂದಿರೋರ್ಕಿಂತ ಹೆಚ್ಚಾಗಿ ಜೀವನ ನಡೆಸ್ತಿರ್ತಾರೆ. ಈ ರ್ಯಾಂಕಿಂಗ್ ತಗೊಂಡು ನಂಬರ್ ಬೆರಳೆಣಿಕೆ ನಂಬರ್ಗಳನ್ನ ತಗೊಂಡು ನಾವೇ ಫಸ್ಟ್ ಅಂತಿರ್ತಾರಲ್ಲ, ಅಂಥವರೆಲ್ಲ ಏನಿಲ್ಲ ಜೀವನದಲ್ಲಿ, ಅವ್ರು ಏನೂ ಮಾಡೋಕ್ಕಾಗದೆ ಲೈಫಲ್ಲಿ. ಒಂದು ರೀತಿ ಲೈಫೇ ಒಂದು ರೀತಿ ಮುಳುಗೋದವ್ರ ಥರ ಇರ್ತಾರೆ. ಏನು ಓದಿಲ್ಲ, ಇನ್ನೆಲ್ಲದರಲ್ಲೂ ಫೇಲು ಅಂದ್ಕೊಂಡಿರೋನು
ಸಂಬಳ ಜಾಸ್ತಿ ತೊಗೋತಾನೆ, ಒಳ್ಳೆಯ ಕಂಪ್ನಿನಲ್ಲಿ ಕೆಲಸಕ್ಕೆ ಇರ್ತಾರೆ, ಅವ್ರ ಫ್ಯಾಮಿಲಿ ಅಷ್ಟನ್ನೇ ಚೆನ್ನಾಗಿ ಲೀಡ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಒಳ್ಳೆ ಸಂಸಾರ, ಒಳ್ಳೆ ಜೀವನ ನಡೆಸ್ಕೊಂಡು ಹೋಗ್ತಾರೆ. ಆದರೆ ನಾನು ಹೇಳೋದು ಒಂದೇ, ಜೀವನದಲ್ಲಿ ಗೆಲ್ಲಬೇಕು ಹೊರತು ನಮ್ಮ ಬೆರಳೆ ಎಣಿಕೆಯ ನಂಬರ್ಗಳಲ್ಲ. ಹೌದು, ನಂಬರ್ಗಳು ಬೇಕು, ನಮ್ಮ ಮುಂದೆ ನಾನು ಇದೇ ಮಾರ್ಕ್ಸ್ ಇಟ್ಕೊಂಡ್ರೆ ನಮ್ಮ ಮುಂದೆ ಏನಾದರೂ ಒಳ್ಳೊಳ್ಳೆ ಕೆಲಸಕ್ಕೆಲ್ಲ ತೊಂದರೆ ಆಗುತ್ತೆ ಅನ್ನೋ, ಕಮ್ಮಿ ಮಾರ್ಕ್ಸ್ ತಗೊಂಡ್ರೆ ನಮ್ಮ ಭಯ ಇರುತ್ತೆ. ಹಾಗಂದ್ಬಿಟ್ಟು ಮಕ್ಕಳ ಮೇಲೆ ಒತ್ತಡ ಹೇರಿದ್ರೆ ಅವು ಮಾನಸಿಕವಾಗಿ ತುಂಬಾ ತೊಂದರೆ ಆಗುತ್ತೆ, ಖಿನ್ನತೆಗೊಳಗಾಗ್ತವೆ, ಓದಲಿಕ್ಕೂ ತುಂಬಾ ಕಷ್ಟ ಆಗುತ್ತೆ. ನಾಳೆ ದಿನ ಬೇರೆ ರೀತಿಯಾಗಿ ಮಕ್ಕಳು ಕೆಲವೊಂದು ನಿರ್ಧಾರಗಳನ್ನು ನೋಡಿರ್ತಾರಲ್ಲ, ಇವಾಗೆಲ್ಲ ಎಷ್ಟೋ ಟಿವಿಗಳಲ್ಲೆಲ್ಲ ನಿರ್ಧಾರಗಳನ್ನು ತಗೋಬೋದು. ಅದಕ್ಕೆ ಆ ನಿರ್ಧಾರಗಳು ತಗೊಳ್ಳೋಕ್ಕೂ ಮುಂಚೆ ವೀಕ್ನೆಸ್ ಹುಡುಕಿ, ಸಮಾಧಾನದಿಂದ ಹೇಳಿ, ಕೂತ್ಕೊಂಡು ಯೋಚನೆ ಮಾಡು, ಎಲ್ಲಿ ಏನು ತಪ್ಪಾಗ್ತಾಯಿದೆ ಅಂತ ಯೋಚನೆ ಮಾಡು, ಯಾವುದು ನೆನಪು ಬರಲ್ಲ ಅದನ್ನು ಕೂತ್ಕೊಂಡು ಗುಣಗ್ಸು ನೀನು ಅಂತ ಮಕ್ಕಳಿಗೆ ಹೇಳ್ಕೊಡಿ. ಶಾರ್ಟ್ಕಟ್ಟಲ್ಲಿ ಹೋಗೋದನ್ನು ಹೇಳ್ಕೊಡಿ, ಖಂಡಿತ ಮಕ್ಕಳು ಕೇಳುತ್ತವೆ, ಒಳ್ಳೆ ಮಾರ್ಕ್ಸನ್ನು ತೆಗಿತಾರೆ ಅವರು. ಒಳ್ಳೆ ಯಾವ ರೀತಿ ಅಂತಂದರೆ, ಮುಂದೊಂದು ದಿನ ನಿಮ್ಗೆ ಒಳ್ಳೆ ಹೆಸರು ತಂದು ಕೊಡ್ತಾರೆ. ಮಾರ್ಕ್ಸ್ ತಗೊಂಡಿಲ್ಲ ಅಂತ ಖಂಡಿತ ಮಕ್ಕಳಿಗೆ ಖಂಡಿತವಾಗ್ಲೂ ಬೈಯೋದಕ್ಕೆ ಹೋಗ್ಬೇಡಿ. ಒಂದು ಪಕ್ಷ ತಂದೆ ಆಗಿರೋರು ಬೈದ್ರೂ, ತಾಯಿ ಆಗಿರೋರು ಸಾಧ್ಯ ಆದಷ್ಟು ಸಮಾಧಾನವಾಗಿ ಖುಷಿಯಿಂದ ಮಕ್ಕಳಿಗೆ ಈ ಥರ ಅಲ್ಲ, ಈ ಥರ ಮಾಡು, ಹೀಗಲ್ಲ ಹೀಗೆ ಓದು, ಓದಿದ್ರು ಪರವಾಗಿಲ್ಲ, ತಲೆ ಕೆಡಿಸ್ಕೊಬೇಡ, ಯಾವ ರೀತಿ ಓದಬೇಕು ಅಂತ ಅನ್ನೋದನ್ನು ತಿಳ್ಕೊ ನೀನು, ಎಲ್ಲಿ ಏನು ತಪ್ಪಾಗ್ತಿದೆ ಅಂತ ತಿಳ್ಕೊ, ತಿಳ್ಕೊಂಡು ಆಮೇಲೆ ಮುಂದಕ್ಕೆ ನೀನು ಓದೋದನ್ನು ಕಲಿ ಅಂತ ಮಕ್ಕಳಿಗೆ ಒಂದು ಧೈರ್ಯ ಹೇಳ್ಕೊಟ್ರೆ, ಆ ಮಕ್ಕಳು ಸಹ ಮುಂದೆ ನಮ್ಮಮ್ಮ ಹಿಂಗೆ ಹೇಳ್ತಾ ಇದ್ದಾರಲ್ಲ, ನಾನು ಇನ್ನು ಮುಂದೆ ತಪ್ಪು ಮಾಡಬಾರ್ದು ಅಂತ, ಆ ಮಕ್ಕಳು ತಮ್ಮಲ್ಲಿರೋ ಅಂತಹ ತೊಂದರೆಗಳು, ನ್ಯೂನತೆಗಳನ್ನು ಖಂಡಿತ ಹಂಚ್ಕೊಳ್ತವೆ ಅಂತ ಹೇಳ್ತೀನಿ. ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ನಾನು ಮಾತಾಡಿದ್ದೀನಿ, ಸಾಧ್ಯ ಆದಷ್ಟು ಕಮೆಂಟ್ಗಳಿಗೂ ಉತ್ತರ ಕೊಟ್ಟಿದ್ದೀನಿ. ಯಾರೇ ಏನೇ ಅಂದ್ರೂ ನಾನು ಮಾತಾಡೋದಂತೂ ನಿಲ್ಲಿಸೋದಿಲ್ಲ, ವಿಡಿಯೋ ಮಾಡೋದಂತೂ ನಿಲ್ಲಿಸೋದಿಲ್ಲ. ಓವರ್ ಆಯಿತು ಅಂದರೆ ಓವರಾಗೇ ಮಾತಾಡ್ತೀನಿ, ನಾನು ಮಾತಾಡೋದೇ ಹೀಗೆ, ಅತಿಯಾಯಿತು ಅಂದರೆ ನಾನು ಈ ಇರೋದೇ ಹೀಗೆ, ನನ್ನ ಅತಿಯಾಗೇ ಮಾತಾಡೋದು, ನನ್ನಿಷ್ಟ ನನ್ನ ಬಾಯಿ, ಇರೋ ಸತ್ಯನ ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ಏನು ಹೊಟ್ಟೆ ಉರಿ ಬರ್ಬೋದೇನೋ ಮಾತಾಡ್ತಾಳಲ್ಲ ಅಂತ, ಇನ್ನೂ ಕೆಲವ್ರಿಗೆ ಹೊಟ್ಟೆ ಕಿಚ್ಚು ಪಡ್ಬೋದೇನೋ, ಇನ್ನೂ ಕೆಲವ್ರಿಗೆ ಅದು ತಾವರೇ ಆಗಿರ್ತಾರೇನೋ, ನಾನೇ ಈ ಥರ ತಪ್ಪು ಮಾಡಿದೆ ಅಂತ ಅನ್ನಿಸುತ್ತೇನೋ, ಅದಕ್ಕೋಸ್ಕರ ಒಂದೊಂದು ಕಮೆಂಟ್ಗಳು ಹಾಕ್ತಾರೆ ಅನ್ಕೋ ತಿಳ್ಕೊತೀನಿ. ಎಷ್ಟೋ ಜನಕ್ಕೆ ನಾನು ಮಾತಾಡೋ ಮಾತು ಸ್ವಲ್ಪ ಇರುಸು ಮುರುಸು ಆಗ್ಬೋದು, ಅವ್ರು ಮಾಡಿರೋ ತಪ್ಪನ್ನು ಅವ್ರ ಮನಸ್ಸಿಗೆ ಚುಚ್ಚುತ್ತೇನೋ ನಾನು ಮಾತಾಡೋ ಮಾತು ಅನಿಸುತ್ತೆ. ಮೋಸ್ಟ್ಲಿ ನೋವಾಗುತ್ತೇನೋ, ಅಯ್ಯೋ ನಾನು ಮಾಡಿರೋ ತಪ್ಪನ್ನು ಅವಳು ಕಂಡಂಗೆ ಹೇಳ್ತಾಳಲ್ಲ ಅಂತ ಅನ್ನಿಸ್ಬೋದೇನೋ, ಅದಕ್ಕೆ ಆ ಥರ ಸ್ವಲ್ಪ ಮನಸ್ಸು ನೋವು ಮಾಡಿಕೊಂಡು ಕಮೆಂಟ್ ಹಾಕ್ತಾರೆ. ಅದಕ್ಕೆ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇರೋದೇ ಹೀಗೆ, ನಾನು ಮಾತಾಡೋದೇ ಹೀಗೆ. ಇಷ್ಟ ಆದರೆ ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಮಾತಾಡೋಣ.